ओम श्री गुरुभ्यो नमः हरि ओम। सुमार जन के डाउट इरुत्ते निधि अन्नोदु इरुत्ते निधि अंतंद्रे बंगार बेल्ली मुत्तु रत्नगळु बेलेबाळुव पुरातन ನಿಕ್ಷೇಪ ನಿಧಿಗಳನ್ನು ನಾವು ಒಂದು ರೀತಿ ನಿಧಿ ಅಂತ ಕಾಣ್ತೀವಿ. ಅದು ಭೂಮಿಯಲ್ಲಿ ಕೆಲವರು ನಿಧಿಯನ್ನು ಇಟ್ಟಿರ್ತಾರೆ, ಅಂತಹ ನಿಧಿ ಇದೆ ಅಂತ ಕೆಲವರಿಗೆ ಡೌಟ್ ಬಂದುಬಿಡುತ್ತೆ. ಎಲ್ಲೋ ನಿಧಿ ಇದೆ, ನಮಗೆ ನಿಧಿ ಸಿಗುತ್ತೆ, ಅಥವಾ ನಮ್ಮ ಪುರಾತನ ಬಂಗಾರಗಳು ಪುರಾತನವಾಗಿರ್ತಕ್ಕಂಥ ಎಲ್ಲ ಹಿರಿಯರ ಕೂಡಿಟ್ಟಂತಹ ಒಂದು ನಿಕ್ಷೇಪ ಅಥವಾ ನಿಧಿ ಇವೆಲ್ಲ ನಮಗೆ ದೊರಕುತ್ತೆ. ಅದರಿಂದ ನಾವು ಚೆನ್ನಾಗಿ ಬದುಕ್ಬೋದು, ನಮ್ಮ ಭಾಳ ಬಂಗಾರ ಆಗುತ್ತೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿರುತ್ತೆ, ನಾವು ಚೆನ್ನಾಗಿರ್ತೀವಿ ಅನ್ನೋ ವಿಶೇಷವಾಗಿ ಗೊತ್ತಾಗುತ್ತೆ. ಇಂತಹ ನಿಧಿಯನ್ನು ಅದು ಇದೆಯೋ ಇಲ್ವೋ ಅಥವಾ ಒಂದು ಭ್ರಮೆಯ ಅಥವಾ ಈ ನಿಧಿಯಿಂದ ಆಗ್ತಕ್ಕಂಥ ಕಷ್ಟ ನಷ್ಟಗಳೇನು ಅನ್ನೋದನ್ನು ನಮ್ಮ ಜ್ಯೋತಿಷ್ಯಶಾಸ್ತ್ರದಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ಹೇಗೆ ಅಂದರೆ, ಇವೊಬ್ಬರು ಪ್ರಶ್ನೆ ಮಾಡಿರ್ತಾರೆ ಕನ್ಯಾಲಗ್ನದಲ್ಲಿ. ಕನ್ಯಾ ಲಗ್ನ ಅಂದಾಗ ಜಾತಕದಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ತತ್ಕಾಲ ಲಗ್ನದ ಮೇಲೆ, ಆ ಲಗ್ನದ ಆಧಾರದ ಮೇಲೆ ನಾವು ನಿಧಿ ನಿಕ್ಷೇಪ ಇದೆಯಾ ಅನ್ನೋದು ಗೊತ್ತಾಗ್ತದೆ. ದ್ವಿತೀಯ ಧನಸ್ಥಾನ, ಚತುರ್ಥ ಸ್ಥಾನ ನಿಧಿ ನಿಕ್ಷೇಪಗಳ ಬಗ್ಗೆ ಹೇಳ್ತದೆ. ಪ್ರಶ್ನಾಲಗ್ನಕ್ಕೆ ತುಲಾರಾಶಿ ಅಥವಾ ವೃಷಭ ರಾಶಿ ಏನಾದರೂ ಧನಸ್ಥಾನವು ಚತುರ್ಥ ಸ್ಥಾನವು ಆಗಿದ್ದರೆ, ಅಥವಾ ಪ್ರಶ್ನಾಲಗ್ನಕ್ಕೆ ಕಟಕ ರಾಶಿ ಎರಡನೇ ಮನೆಯೋ ನಾಲ್ಕನೇ ಮನೆ ಆಗಿದ್ದರೆ, ಅಲ್ಲಿ ಶುಕ್ರಚಂದ್ರರು ಜೊತೆಯಾಗಿದ್ದರೂ ಶುಕ್ರಚಂದ್ರರ ಸಂಬಂಧ ಧನಸ್ಥಾನಕ್ಕೆ ನಿಗೂಢ ಸ್ಥಾನವಾಗಿರ್ತಕ್ಕಂಥ ಚತುರ್ಥ ಸ್ಥಾನಕ್ಕೆ ಶುಕ್ರಚಂದ್ರರ ಸಂಬಂಧ ಬಂದರೆ ಅಲ್ಲಿ ನಿಧಿ ನಿಕ್ಷೇಪ ಇದೆ ಅನ್ನೋದಕ್ಕೆ ಕನ್ಫರ್ಮ್. ನಿಧಿ ನಿಕ್ಷೇಪ ಅಂತಕ್ಕಂಥದ್ದು ಅದು ಒಂದು ರೀತಿಯಾಗಿರ್ತಕ್ಕಂಥ ಆ ಭೂಪತಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ವಿಧಿವಿಧಾನ ಇದೆ. ಅಂತಹ ಭೂಪತಿಗೇನಾದರೂ ಸಂಶಯ ಬಂದಲ್ಲಿ, ಅದು ಸರ್ಕಾರಕ್ಕಾಗಲಿ ಅಥವಾ ಇನ್ಯಾವುದೋ ಬಡ ಜನತೆ ಆಶ್ರಮಕ್ಕಾಗಲಿ ವಿನಿಯೋಗ ಆಗ್ತದೆ, ಅದರಿಂದ ಸರ್ಕಾರ ಉದ್ಧಾರ ಆಗ್ತದೆ, ಆ ಭೂಪತಿ ಅಂತಕ್ಕಂಥವನು ಅದರಿಂದ ಬಡ ಜನರಿಗೆ ಅಥವಾ ಸಂಕಷ್ಟದಲ್ಲಿರೋದವರಿಗೆ ಒಳ್ಳೆಯದಾಗುತ್ತೆ ಅಂದರೆ ಆ ನಿಧಿಯನ್ನು ಕಂಡುಹಿಡಿಯಲಿಕ್ಕೆ ಎರಡು ವಿಧಿವಿಧಾನ, ಒಂದು ಧನಸ್ಥಾನ, ಇನ್ನೊಂದು ನಿಗೂಢ ಚತುರ್ಥ ಸ್ಥಾನ, ಈ ಎರಡರ ಮೇಲೆ ನಿಂತಿರ್ತಾರೆ. ಸಾಮಾನ್ಯವಾಗಿ ದ್ವಿತೀಯ ಸ್ಥಾನ, ಚತುರ್ಥ ಸ್ಥಾನ ಅಧೋಮುಖ ರಾಶಿಯಾಗಿದ್ದರೆ ಅಥವಾ ಎರಡನೇ ಮನೆಯೋ ನಾಲ್ಕನೇ ಮನೆಯೋ ಕಟಕ ಆಗಿದ್ದರೆ ಅಥವಾ
ತುಲಾ ಏನಾದರೂ ಎರಡನೇ ಮನೆ ಆಗಿದ್ರೆ ನಾಲ್ಕನೇ ಮನೆ ಆಗಿದ್ರೆ ಅಥವಾ ಋಷಭ ನಾಲ್ಕನೇ ಮನೆ ಎರಡನೇ ಮನೆ ಆಗಿದ್ರೆ ನಮಗೆ ನಿಧಿ ಅನ್ನೋದು ಇದೆ ಅನ್ನೋದು 50% ಕನ್ಫರ್ಮ್ ಆಗ್ತದೆ. ಅಂತಹ ನಿಧಿ ಸ್ಥಾನಕ್ಕೆ ಚಂದ್ರ ಶುಕ್ರರ ಸಂಬಂಧ ಬಂದಿದೆ. ಆದರೆ ಅವರಿಬ್ಬರು ಕೂಡಿರಲಿ ಅವರಿಬ್ಬರ ಸಂಬಂಧ ಇರಲಿ ಬಂದಿದ್ದೆ ಅಂದರೆ ನಿಧಿ ಅನ್ನೋದು ಅಲ್ಲಿದೆ ಅನ್ನೋದು ಕನ್ಫರ್ಮ್, ನಿಧಿ ಇದೆ ಅಂತ. ಆ ಸಿಗುತ್ತಾ ಅನ್ಬೇಕಾದ್ರೆ ಗುರುವಿನ ಸಂಬಂಧ ಇರಬೇಕು. ಯಾವ ಪಾಪಗ್ರಹಗಳ ಸಂಬಂಧ ಅಲ್ಲಿ ಇಲ್ಲದೆ ಹೋದರೆ ಆ ನಿಧಿ ಸಿಗುತ್ತೆ ಅಂತ ಗೊತ್ತಾಗ್ತದೆ. ಅಕಸ್ಮಾತ್ ಏನಾದರೂ ಧನಸ್ಥಾನದಲ್ಲೋ ನಿಗೂಢ ಸ್ಥಾನದಲ್ಲೋ ನಿಧಿ ಸ್ಥಾನಗಳಲ್ಲಿ ಶುಕ್ರಚಂದ್ರ ಇದ್ದರೂ ಕೂಡ ಪಾಪಗ್ರಹಗಳ ಸಂಬಂಧ ಬಂದಿದ್ದೇ ಆದರೆ ಪಾಪಗ್ರಹಗಳ ಸಂಬಂಧ ಬಂದಿದ್ದೇ ಆದರೆ ಆ ನಿಧಿ ಇದ್ದರೂ ಕೂಡ ನಮಗೆ ಅದು ಸಿಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ಈ ನಿಧಿ ಸ್ಥಾನಗಳಿಗೆ ದ್ವಿತೀಯ ಚತುರ್ಥಕ್ಕೆ ಕುಜರಾಹು ಸಂಬಂಧ ಬಂದಿದ್ದರೆ ಶುಕ್ರಚಂದ್ರರ ಸಂಬಂಧ ಬಂದಿದ್ದರೂ ಇದು ಇದೆ ಆದರೆ ಸಿಗಲ್ಲ ಅಂತ ಗೊತ್ತಾಗ್ತದೆ. ಯು ಕಾಂಟ್ ಗೆಟ್ ಇಟ್ ರಿಟರ್ನ್. ಅದೇ ಥರನೇ ಚತುರ್ಥ ಸ್ಥಾನಕ್ಕೆ ದ್ವಿತೀಯ ಸ್ಥಾನಕ್ಕೆ ಈ ನಿಧಿ ಸ್ಥಾನಗಳು ಈ ನಿಧಿ ಸ್ಥಾನಕ್ಕೆ ಕುಜರಾಹು ಸಂಬಂಧ ಮಾತ್ರ ಇದ್ದು ಬಹುಪಾಪಗ್ರಹಗಳ ಸಂಬಂಧ ಬಂದು ಯಾವುದೇ ಶುಭ ಸಂಬಂಧ ಇಲ್ಲದೆ ಹೋದರೆ ಅದು ಬರೀ ಭ್ರಮೆ. ಅದು ಓನ್ಲಿ ಭ್ರಮೆ. ನಿಧಿ ಇದೆ ನಿಧಿ ಇದೆ ಅಂತೇಳಿ ಅದೊಂದು ವಿಶೇಷವಾಗಿರ್ತಕ್ಕಂಥ ಭ್ರಮೆಯ ಹೊರತು ಅಲ್ಲಿ ಯಾವ ನಿಧಿ ರತ್ನಗಳು ಮುತ್ತು ರತ್ನಗಳು ಅಲ್ಲಿ ಇರಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಯಾವುದೇ ಒಂದು ವಿಚಾರವನ್ನು ಯೋಚನೆ ಮಾಡುವಾಗ ಅದು ಮಹತ್ತರವಾಗಿರೋಕ್ಕಂಥ ಯೋಚನೆ ಮಾಡಬೇಕಾದ್ರೆ ಅದರಿಂದ ಕಷ್ಟ ನಷ್ಟಗಳನ್ನು ಯೋಚನೆ ಮಾಡಬೇಕು. ಸಮಾಜಕ್ಕೆ ಅದರಿಂದ ಒಳ್ಳೆಯದಾಗತ್ತೆ ಅನ್ನೋದಬೇಕು. ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗುತ್ತೆ ಅಂದರೆ ನಮ್ಮಿಂದ ನಾವು ಮಾಡ್ಬೋದು. ಅಂಥದ್ರಲ್ಲಿ ನಿಧಿಯೂ ಕೂಡ ಒಂದು ಮುತ್ತು ರತ್ನಗಳ ಬಂಗಾರದ ವಿಶೇಷವಾಗಿರೋದ್ರಿಂದ ಆ ಮುತ್ತು ರತ್ನಗಳು ದೊರಕಿದರೆ ರಾಜ್ಯ ದೇಶ ಮತ್ತು ಕುಟುಂಬ ವರ್ಗಗಳು ಉದಾರ ಆಗ್ತವೆ ಅನ್ನೋದರಿಂದ ನಿಧಿ ಸ್ಥಾನಗಳು ನಿಧಿಗ್ರಹಗಳು ಬಲವಾಗಿದ್ದು ನಿಧಿ ಸ್ಥಾನಕ್ಕೆ ನಿಧಿಗ್ರಹಗಳ ಸಂಬಂಧ ಇದ್ದರೆ ನಿಧಿ ದೊರಕುತ್ತೆ. ಇಲ್ಲಾಂದರೆ ಅದು ಕುಜರಾಹು ಸಂಬಂಧ ಇದ್ದು ಬಹುಪಾಪಗ್ರಹಗಳ ಸಂಬಂಧ ಇದ್ದು ಯಾವುದೇ ಶುಭಗ್ರಹಗಳ ಸಂಬಂಧ ಇಲ್ಲದೆ ಹೋದರೆ ಅಲ್ಲಿ ಯಾವ ನಿಧಿಯೂ ಇಲ್ಲ. ಅದು ಬರೀ ಒಂದು ಮಾನಸಿಕವಾಗಿರತಕ್ಕಂಥ ಒಂದು ವಿಶೇಷ ಭ್ರಮೆ ಅಂತಾಗುತ್ತೆ. ಅದಕ್ಕೆ ಒಬ್ಬರು ಲಕ್ಷ್ಮೀ ಕೆಂಪರಾಜನ್ನವರು ಪ್ರಶ್ನೆ ಕೇಳಿದರು, ಈ ಥರ ಯಾರೋ ನನಗೆ ಹೇಳಿದ್ರು ಸರ್ ನಿಧಿ ಇದೆ ಅಂತ ಅಂತ ಕೇಳಿದರು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಬೇಕಾಗಂತು ಭ್ರಮೆಯಲ್ಲಿ ಕಾಲ ಕಳಿತಾರ ಅಥವಾ ನಿಜವಾಗಿ ಅಲ್ಲಿ ನಿಧಿ ಇದೆಯಾ ಅನ್ನೋದನ್ನು ಪ್ರಶ್ನಾಲಗ್ನದಲ್ಲಿ ನಾವು ಕಂಡುಹಿಡಿದು ಅದಕ್ಕೆ ಸರಿಯಾದ ರೀತಿಯಾಗಿರತಕ್ಕಂಥ ಮಾರ್ಗವನ್ನು ಕಂಡುಹಿಡ್ಕೋಬೋದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶುಭ ಆಗಲಿ.